ಒಂದು ಗೈಡ್ಲೈನ್ಸ್ಗಳನ್ನು ಹೇಳೋದ್ರ ಜೊತೆಗೆ ಮತದಾನ ನಡೆದ ನಂತರ ಏನು ಮತ ಎಣಿಕೆ ಕಾರ್ಯಕ್ರಮದ ಏನಿರುತ್ತೆ ಅದರ ಪೂರ್ವ ಸಿದ್ಧತೆ ಬಗ್ಗೆ ಬ್ರೀಫಿಂಗ್ ಮಾಡೋದಕ್ಕೆ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ. ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಪರ್ಸೆಂಟೇಜ್ ಆಫ್ ವೋಟಿಂಗ್ದು ಇವೆಲ್ಲವೂ ಕೂಡ ಪತ್ರಿಕಾ ಪ್ರಕಟಣೆಯನ್ನು ಅದ್ರದ್ದೊಂದು ಕಾಪಿಯನ್ನು ನಿಮಗೆ ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ಟೋಟಲ್ ವೋಟರ್ಸ್ ಇದ್ದಿದ್ದು 20,92,222 ನಮ್ಮಲ್ಲಿ. ಅದರಲ್ಲಿ ಟೋಟಲ್ ಆಗಿ ವೋಟ್ ಕಾಸ್ಟ್ ಆಗಿರೋದು 14,77,571, 70.62% ವೋಟಿಂಗ್ ಡ್ರಾಗಡ್ ಆಗಿರೋದು. ನಾವೀಗ ಆಲ್ರೆಡಿ ಏಪ್ರಿಲ್ ಕೊನೆ ವಾರದೊಳಗಡೆ ನಡೆದಿರುವಂಥ 26ನೇ ತಾರೀಕು ನಡೆದಿರುವಂಥ ಚುನಾವಣೆಯಲ್ಲಿ ಎಲ್ಲ ಸ್ಟ್ರಾಂಗ್ ರೂಮ್ಸ್ಗಳನ್ನು ಕೂಡ ಪಡುವರಳ್ಳಿ ಇದರೊಳಗಡೆ ವಾಲ್ಮೀಕಿ ರಸ್ತೆಯಲ್ಲಿರುವಂಥ ಮಹಾರಾಣಿ ಕಾಲೇಜ್ಗಳಲ್ಲಿ ಈಗ ಆಲ್ರೆಡಿ ಭದ್ರವಾಗಿದೆ. ಅಲ್ಲಿ ಈಗ ಆಲ್ರೆಡಿ ಪೊಲೀಸ್ ಸೆಕ್ಯೂರಿಟಿ ಹೊರಗಡೆ ಕರ್ನಾಟಕ ಸ್ಟೇಟ್ನ ಆರ್ಮ್ಡ್ ಪೊಲೀಸ್ನವರು ಹೊರಗಡೆ ಸರ್ಚ್ ಇದರೊಳಗಡೆ ಹೊರಗಿನ ಪೆರಿಮೀಟರು ಒಳಗಡೆ ಪೆರಿಮೀಟರ್ ಒಳಗಡೆ ITBP ಪೊಲೀಸ್ನವರು ಸೆಂಟ್ರಲ್ ಪ್ಯಾರಾಮಿಲಿಟರಿ ಫೋರ್ಸ್ ಅವರು ಈಗ ಆಲ್ರೆಡಿ ಪ್ರೊಟೆಕ್ಷನ್ ಕೊಡ್ತಾ ಇದ್ದಾರೆ. ಆ್ಯಂಡ್ 24x7 ಲೈಟು ಮತ್ತು ಕ್ಯಾಮ್ರಾಸ್ಗಳ ವ್ಯವಸ್ಥೆ ಇಟ್ಕೊಂಡು ಈವನ್ ಅಲ್ಲಿ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೆ ಡಿಸ್ಪ್ಲೇ ಸೆಂಟರ್ಗಳನ್ನು ಕೂಡ ನಾವೀಗ ಆಲ್ರೆಡಿ ಮಾಡಿ ಪ್ರತಿ ದಿವಸ ಬೆಳಗ್ಗೆ ಮತ್ತು ಸಾಯಂಕಾಲ ನಾನೇ ಚುನಾವಣಾಧಿಕಾರಿಯಾಗಿ ಬೆಳಗ್ಗೆ ಮತ್ತು ಸಾಯಂಕಾಲ ವಿಸಿಟ್ ಮಾಡಿ ಆ ಸ್ಟ್ರಾಂಗ್ ರೂಮ್ನ ಭದ್ರತೆಯನ್ನು ನಾವು ನೋಡ್ಕೋತಾ ಇದ್ದೀವಿ. ಈಗ 4ನೇ ತಾರೀಕು ಎಲ್ಲ ಕಡೆಯೂ ಕೂಡ ಕೌಂಟಿಂಗ್ ನಡೀತಾ ಇರುತ್ತೆ. ಅದಕ್ಕೆ ಬೇಕಾಗಿರುವಂಥ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮಗೀಗ ಪೋಸ್ಟಲ್ ಬ್ಯಾಲೆಟಿಂದನೂ ಕೂಡ ETPBMS ಅಂತ, ಅದರಲ್ಲಿ ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಅಂತೇಳಿರುತ್ತೆ. ಸರ್ವಿಸ್ ವೋಟರ್ಸ್ಗಳು ಯಾರು ಆರ್ಮಿ ಒಳಗಡೆ ಮಿಲಿಟ್ರಿ ಒಳಗಡೆ ಇರುವಂಥವ್ರು ಅಂಥ ಸರ್ವಿಸ್ ವೋಟರ್ಸ್ಗಳು ಇರ್ತಾರೆ, ಅವರಿಗೆ ನಾವು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟ್ ಮಾಡಿ ಪೋಸ್ಟಲ್ ಬ್ಯಾಲೆಟನ್ನು ನಾವು ಕಳಿಸ್ಕೊಟ್ಟಿದ್ವಿ 2088. ಇಲ್ಲಿಯ ತನಕ 1,012 ಪೋಸ್ಟಲ್ ಬ್ಯಾಲೆಟ್ಗಳು ರಿಟರ್ನಲ್ಲಿ ಪೋಸ್ಟಲ್ ಡಿಪಾರ್ಟ್ಮೆಂಟಿಂದ 1,012 ಸರ್ವಿಸ್ ವೋಟರ್ಸ್ಗಳ ಪೋಸ್ಟಲ್ ಬ್ಯಾಲೆಟ್ ವಾಪಸ್ ಬಂದಿದೆ. ಇನ್ನು ಇದೊಂದು 4ನೇ ತಾರೀಕು ಜೂನ್ 4ನೇ ತಾರೀಕು ಬೆಳಿಗ್ಗೆ 8 ಗಂಟೆ ತನಕ ಕೂಡ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅವರಿಗೆ ಮಾತಾಡಿರ್ತೀವಿ. ಯಾವುದಾದ ಸರ್ವಿಸ್ ವೋಟರ್ಸ್ಗಳು ಪೋಸ್ಟಲಲ್ಲಿ ಟ್ರಾನ್ಸಿಟಲ್ಲಿ ಇರ್ತವೆ 8 ಗಂಟೆ ಒಳಗಡೆ ಡೆಲಿವರ್ ಆಗುವಂಥ ಎಲ್ಲ ಪೋಸ್ಟಲ್ ಬ್ಯಾಲೆಟ್ಗಳನ್ನು 8 ಗಂಟೆಗಿಂತಲೇ ಮುಂಚೆನೇ ಡೆಲಿವರ್ ಮಾಡಬೇಕು ಅಂತ ಹೇಳಿದ್ವಿ. 8 ಗಂಟೆ ನಂತರ ಬರುವಂಥ ಪೋಸ್ಟಲ್ ಬ್ಯಾಲೆಟ್ಗಳನ್ನು ನಾವು ಅದನ್ನು ಕೌಂಟಿಂಗಿಗೆ ಪರಿಗಣನೆಗೆ ತಗೊಳ್ಳಲ್ಲ ಅಂತ, ಹಾಗಾಗಿ ಎಲ್ಲವನ್ನೂ 8 ಗಂಟೆಗಿಂತ ಮುಂಚಿತವಾಗಿ ನಾವು ರಿಸೀವ್ ಮಾಡ್ಕೋತೀವಿ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮಲ್ಲಿ 85+ ವೋಟರ್ಸು ಏನಿತ್ತು, PWD ವೋಟರ್ಸ್ ಇದ್ದರು, ಮತ್ತು ಎಸೆನ್ಷಿಯಲ್ ಸರ್ವಿಸು ಚುನಾವಣಾ ನಿರತರಿರೋಳಗೆ ಫೆಸಿಲಿಟೇಷನ್ ಕೌಂಟರಲ್ಲಿ ವೋಟ್ ಮಾಡಿರುವಂಥವ್ರು ಆಲ್ರೆಡಿ 7,594 ಮತಗಳು ಈಗ ಆಲ್ರೆಡಿ ನಮ್ಮ ಸ್ಟ್ರಾಂಗ್ ರೂಮ್ಸ್ಗಳಲ್ಲಿ ಅವು ಆಲ್ರೆಡಿ ಇದ್ದಾವೆ. ಮುಂಚೆ ಎಲ್ಲ ಇದ್ದಾಗ ಈವನ್ ಎಲೆಕ್ಷನ್ ಡ್ಯೂಟಿ ಒಳಗಡೆ ಇರೋರು ಕೂಡ ಅವರು ಪೋಸ್ಟಲ್ ಬ್ಯಾಲೆಟನ್ನು ತೊಗೊಂಡು ಪೋಸ್ಟ್ ಮಾಡೋರು. ಈಗ ಅವ್ರಿಗೆ ಆ ಫೆಸಿಲಿಟಿ ಇಲ್ಲದೆ ಇರೋದ್ರಿಂದ ಅವರಿಗೆ ಈಗ ಆಲ್ರೆಡಿ ಅವರ ಫೆಸಿಲಿಟೇಷನ್ ಕೌಂಟ್ರಲ್ಲಿ ವೋಟ್ ಮಾಡಿರುವಂಥವು ಎಲ್ಲವೂ ಕೂಡ ಈಗ ನಮ್ಮ ಸ್ಟ್ರಾಂಗ್ ರೂಮಲ್ಲಿದೆ. ಈಗ ಬರೀ ಸರ್ವಿಸ್ ವೋಟರ್ಸ್ಗಳದ್ದು ಮಾತ್ರ, ಮಿಲಿಟರಿಯಲ್ಲಿ ಇರೋರ್ದು ಮಾತ್ರ ಅವ್ರದ್ದು 8 ಗಂಟೆ ತನಕನೂ ಕೂಡ ಪೋಸ್ಟಲ್ ಬ್ಯಾಲೆಟಲ್ಲಿ ಅದು ಬರುತ್ತೆ ನಮಗೆ. ಮತ ಎಣಿಕೆಗೆ ಸಂಬಂಧಪಟ್ಟ ಹಾಗೆ ನಾವು 3 ಫ್ಲೋರ್ಸ್ಗಳನ್ನು ಕೂಡ ಬಳಕೆ ಮಾಡ್ತಾ ಇದ್ವಿ. ನಾವು ಕೆಳ ಹಂತದಲ್ಲಿ ಹುಣಸೂರಲ್ಲಿ ನೆಲ ಮಾಡಿ, ಚಾಮರಾಜ ಮೊದಲನೇ ಮಾಡಿ, ಕೃಷ್ಣರಾಜ ಮೊದಲನೇ ಮಾಡಿ ರೂಮ್ ನಂಬರ್ 111, ಚಾಮುಂಡೇಶ್ವರಿ 120, ಈ ರೀತಿ ಈ ಡಿಟೇಲ್ಸ್ ಇದೆ. ನಮ್ಮಲ್ಲಿ ಒಟ್ಟು ಟೋಟಲಿ 10 ರೂಮ್ಗಳನ್ನು ನಾವು ಇಂಪಾರ್ಟೆಂಟ್ ಆಗಿ ಬಳಕೆ ಮಾಡ್ತೀವಿ. 8 ಅಸೆಂಬ್ಲಿ ಸೆಗ್ಮೆಂಟ್ಸ್ಗಳಿಗೆ 8, ಜೊತೆಗೆ ಪೋಸ್ಟಲ್ ಬ್ಯಾಲೆಟ್ ಅಲ್ಲೇ ಒಂದು ಪಾರ್ಟಿಷನ್ ಅನ್ನು ಕ್ರಿಯೇಟ್ ಮಾಡಿ ETPBMS ಅದು ದೊಡ್ಡದಾಗಿರುವಂತ ಒಂದು ಲೈಬ್ರರಿ ರೂಮ್ ಅನ್ನ ಅದನ್ನ ರಿಟರ್ನಿಂಗ್ ಆಫೀಸರ್ ಚೇಂಬರ್ ಆಗಿ ಮಾಡಿ, ರಿಟರ್ನಿಂಗ್ ಆಫೀಸರ್ ಚೇಂಬರ್ ಅಲ್ಲೇ ಪೋಸ್ಟಲ್ ಬ್ಯಾಲೆಟ್ ಮತ್ತೆ ETPBS ಅದನ್ನು ಕೂಡ ಸ್ಕ್ಯಾನ್ ಮಾಡುವಂತ ಪ್ರಕ್ರಿಯೆಯನ್ನು ನಾವು ಅಲ್ಲಿ ಮಾಡ್ತಾ ಇರ್ತೀವಿ. ಇವೆಲ್ಲವೂ ಕೂಡ ಅವತ್ತಿನ ದಿವಸ ಒಂದು ಅಡಿಷ್ನಲ್ ಆಗಿ ಹೊರಗಡೆ ಲೇಯರಲ್ಲಿ 3ನೇ ಹಂತದ ಭದ್ರತೆ ಸ್ಟೇಟ್ ಪೊಲೀಸ್ ಅವರಿಂದನೂ ಕೂಡ 3ನೇ ಲೆವೆಲ್ 3-tier ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಕೊಡಬೇಕಾಗಿರುತ್ತೆ. ಅದಕ್ಕೆ ರೆಡಿ ಮಾಡ್ಕೊಂಡಿರ್ತೀವಿ. ಇದು ಬೆಳಿಗ್ಗೆ 7:00 ನಾವು ಈಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ಗಳಿಗೆ, ಎಲೆಕ್ಷನ್ ಏಜೆಂಟ್ಸ್ಗೆ, ಪೊಲಿಟಿಕಲ್ ಪಾರ್ಟೀಸ್ ಅವರಿಗೆ ತಿಳಿಸಿದ್ದೀವಿ. 7:00 ನಾವು ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ. 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟನ್ನ ಸ್ಟಾರ್ಟ್ ಆಗುತ್ತೆ. 8:30 ಆದ ನಂತರ EVM ಸ್ಟಾರ್ಟ್ ಮಾಡಬೇಕು ಅನ್ನೋಂಥ RO ಹ್ಯಾಂಡ್ಬುಕ್ ಒಳಗಡೆ ಇರುವಂಥ ECA ಮ್ಯಾನ್ಯುವಲ್ ಅಲ್ಲಿ ಹೇಳೋದು 8 ಗಂಟೆಗೆ ಪೋಸ್ಟಲ್ ಬ್ಯಾಲೆಟ್ ಸ್ಟಾರ್ಟ್ ಆಗಬೇಕು. 1/2 ಗಂಟೆ ನಂತರ 8:30 ನಂತರ EVM ನ ಕೌಂಟಿಂಗು ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಕುತೂಹಲ ಇರುತ್ತೆ 8 ಗಂಟೆ ಆದ ತಕ್ಷಣ ಎಷ್ಟಾಯಿತು ಅಂತ. ತಕ್ಷಣ ಅದು ಯೂಶ್ವಲಿ ಪೋಸ್ಟಲ್ ಬ್ಯಾಲೆಟ್ ಬಂದ ತಕ್ಷಣ ಅದು ನಾವು ಸ್ಟ್ರಾಂಗ್ ರೂಮಲ್ಲಿಂದ ನಾವು ತೊಗೊಂಡೋಗಿ ಇಟ್ಕೊಂಡ್ರ ಮೇಲೆ ಅದು ವ್ಯಾಲಿಡ್, ಯಾಕೆಂದರೆ 2 ಕವರ್ಗಳಿರುತ್ತೆ, ಔಟರ್ ಕವರ್ ಇನ್ನರ್ ಕವರ್ ಡಿಕ್ಲರೇಷನನ್ನು ನೋಡೋದಿರುತ್ತೆ. ಹಾಗಾಗಿ ಇಮಿಡಿಯೇಟ್ ಆಗಿ ಮೇ ಬಿ ಐ ಥಿಂಕ್ 8:45, 9:00 ತನಕನೂ ಕೂಡ ಮೊದಲನೇ ರೌಂಡ್ಸು ಇವೆಲ್ಲ ನಮಗೆ ಅದು ಗೊತ್ತಾಗ್ತಾ ಇರಲ್ಲ. ಹಾಗಾಗಿ ಒಂದು ಸ್ವಲ್ಪ ಆ ಸಂದರ್ಭದಲ್ಲಿ ಒಂದು ಸಂಯಮದಿಂದ ಇರಲಿ ಮತ್ತು ಊಹಾಪೋಹಗಳನ್ನು ಸ್ಪ್ರೆಡ್ ಮಾಡದೇ ಇರಲಿ ಅಂತ ನಾನು ಮಾಧ್ಯಮಗಳಿಂದನೂ ಕೂಡ ನಾನು ಅದೊಂದು ರಿಕ್ವೆಸ್ಟ್ ಮಾಡ್ಕೋತೀನಿ. 7:00 ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡ್ತೀವಿ. ಅದನ್ನು ಕೆಳಗಡೆ ನೆಲಮಾಡಿಲಿರುವಂಥ ಹುಣಸೂರ್ದಿರೋದನ್ನು ನಾವು AD ಇನ್ಫಾರ್ಮೇಷನ್ ಅವ್ರ ಮುಖಾಂತರ ನಿಮ್ಮನ್ನೆಲ್ಲರನ್ನು ಒಳಗಡೆ ಕರ್ಕೊಂಡೋಗಿ ಸ್ಟ್ರಾಂಗ್ ರೂಮನ್ನು
ನಿಮ್ಮ ಒಂದು ಸಮ್ಮುಖದಲ್ಲಿ ಅದನ್ನ ಮಾಡ್ತೀವಿ. ಉಳಿದಿರೋದನ್ನೆಲ್ಲವನ್ನು ಕೂಡ ಅಬ್ಸರ್ವರು ಕ್ಯಾಂಡಿಡೇಟ್ಸ್ ಎಲೆಕ್ಷನ್ ಏಜೆಂಟ್ಸ್ಗಳ ಸಮ್ಮುಖದಲ್ಲಿ ಸ್ಟ್ರಾಂಗ್ ರೂಮ್ಗಳನ್ನ ಓಪನ್ ಮಾಡುವಂಥ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ 3 tier ಸೆಕ್ಯೂರಿಟಿ ಸಿಸ್ಟಮ್ನ ಕಮಿಷನರ್ ಸಾಹೇಬರು ಬ್ರೀಫ್ ಮಾಡ್ತಾರೆ ಅದರದ್ದು ಅರೇಂಜ್ಮೆಂಟ್ಸ್ಗಳನ್ನು. ಬಟ್ ಎಲ್ಲ ಹಂತಗಳಲ್ಲೂ ಕೂಡ ಯಾರು ನಮ್ಮ ಒಂದು ಸ್ಟ್ಯಾಂಡರ್ಡ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾದ ಡೈರೆಕ್ಷನ್ ಏನಿದೆ ಅಂದರೆ ಯಾವುದೇ ಕಾರಣಕ್ಕೂ ಅನ್ಅಥರೈಸ್ಡ್ ವ್ಯಕ್ತಿಗಳು ಈ 100 meters ಥರ್ಡ್ ನಾವೇನು ಪೆಡಿಸ್ಟಿನ್ ಝೋನ್ ಅಂತ 100 meters ಸುತ್ತ ಕೌಂಟಿಂಗ್ ಕಾಂಪೌಂಡಿಂದ 100 meters ಸುತ್ತ ಪೆಡಿಸ್ಟಿನ್ ಅಲ್ಲಿ ಬರೀ ಕಾಲ್ನಡಿಗೆಯಲ್ಲಿ ಮಾತ್ರ ಬರಬೇಕು ಮತ್ತು ಯಾರು ಅನ್ಅಥರೈಸ್ಡ್ ವ್ಯಕ್ತಿಗಳು ಬರಬಾರ್ದು. ಯಾರು ಅವ್ರ ಐ ಡಿ ಕಾರ್ಡ್ ಇರುತ್ತೆ ಅವ್ರು ಮಾತ್ರ ಆ 100 meters ಒಳಗಡೆ ಬರುವಂಥ ವ್ಯವಸ್ಥೆ, ಮತ್ತು ಅಥರೈಸ್ಡ್ ವ್ಯಕ್ತಿಗಳಿಗೆ ತೊಂದರೆ ಆಗಬಾರ್ದು ಅನ್ನೋಂಥ ಸ್ಪಷ್ಟವಾದಂಥ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅಂದರೆ ಯಾರ್ಯಾರಿಗೆ ನಾವು ಪಾಸ್ ಕೊಟ್ಟಿರ್ತೀವಿ ಅವರಿಗೆ ಬರೋಕ್ಕೆ ತೊಂದರೆ ಆಗಬಾರ್ದು, ಯಾರ್ಯಾರು ಪಾಸ್ ಇಲ್ಲ ಅವರು ಬರಬಾರ್ದು ಅಂತ ಅನ್ನುವಂಥ ಸ್ಪಷ್ಟವಾದಂಥ ಡೈರೆಕ್ಷನ್ ಇದೆ. ಆ ಸೆಕ್ಯೂರಿಟಿ ಅರೇಂಜ್ಮೆಂಟ್ಸು ಮತ್ತು ಅದನ್ನೆಲ್ಲದನ್ನು ಕೂಡ ಪೊಲೀಸ್ ಇಲಾಖೆಯಿಂದ ಈಗ ಆಲ್ರೆಡಿ ಮಾಡ್ಕೊಂಡಿದ್ದಾರೆ, ಅದನ್ನು ಬ್ರೀಫ್ ಮಾಡ್ತಾರೆ. ಇದರಲ್ಲಿ ನಮಗೆ ಎಲ್ಲ ಇದರಲ್ಲಿ ಮತಗಟ್ಟೆಗಳು ಈಗ ಒಂದೊಂದು ರೂಮ್ಗಳಲ್ಲಿ 14 tables ಎಲ್ಲವೂ ಒಂದೊಂದೇ ಇದರಲ್ಲಿ ಇರುತ್ತೆ. 14 tables ಪ್ಲಸ್ ಒಂದು ARO ಟೇಬಲಲ್ಲಿ ಇದರಲ್ಲಿ ನಾವೀಗ ಆಲ್ರೆಡಿ ಕ್ಯಾಂಡಿಡೇಟ್ಸ್ ಸೆಲೆಕ್ಷನ್ ಏಜೆಂಟ್ಗೆ ಹೇಳಿದ್ವಿ, ಕೌಂಟಿಂಗ್ ಏಜೆಂಟ್ಸ್ಗಳನ್ನು ಹಾಕ್ಕೊಳೋದಕ್ಕೆ ಅವರು ಕೂಡ ಇದನ್ನು ಕೊಡ್ತಾ ಇದ್ದಾರೆ, ಅವ್ರಿಗೂ ಪಾಸಸ್ನ ನಾವು ಇಶ್ಯೂ ಮಾಡ್ತಾ ಇದ್ವಿ. ನಮ್ಮಲ್ಲಿ ಪ್ರತಿ ಟೇಬಲ್ಗೂ ಕೂಡ ಪ್ರೀ ಅಲಾಟೆಡ್ ಯಾವ್ಯಾವ ಪೋಲಿಂಗ್ ಸ್ಟೇಷನ್ದು ಬರುತ್ತೆ ಅಂತ ಕೌಂಟಿಂಗ್ ಸ್ಟಾಫ್ನ ನಾವೇನಿಗೆ ಇದು ಮಾಡಿದ್ವಿ, ಫಸ್ಟ್ ರ್ಯಾಂಡಮೈಸೇಷನ್ ಆಗಿದೆ, ಮೊದಲನೇ ಟ್ರೈನಿಂಗ್ ಆಗಿದೆ, ಎರಡನೇ ಟ್ರೈನಿಂಗು ಶನಿವಾರ ದಿವಸ ನಾವು 1st ಕೊಡ್ತಾ ಇದ್ವಿ. ಅದಾದ ನಂತರ ಅವಾಗ ಸೆಕೆಂಡ್ ರ್ಯಾಂಡಮೈಸೇಷನ್ನು ಮಾಡ್ತೀವಿ, ಥರ್ಡ್ ರ್ಯಾಂಡಮೈಸೇಷನ್ನು ಕೌಂಟಿಂಗ್ ಸ್ಟಾಫ್ ಯಾವ್ಯಾವ ಅಸೆಂಬ್ಲಿ ಸೆಗ್ಮೆಂಟ್ಗೆ ಹೋಗುತ್ತೆ ಅನ್ನೋದು ಸೆಕೆಂಡ್ ಇದರಲ್ಲಿ ಗೊತ್ತಾಗುತ್ತೆ, ಥರ್ಡ್ ರ್ಯಾಂಡಮೈಸೇಷನಲ್ಲಿ ಯಾವ್ಯಾವ ಟೇಬಲ್ಗೆ ಹೋಗ್ತಾರೆ ಅನ್ನೋದು 4th ಗಂಟೆಗೆ ಅಬ್ಸರ್ವರ್ ಸಮ್ಮುಖದಲ್ಲಿ ನಾವು ಥರ್ಡ್ ರ್ಯಾಂಡಮೈಸೇಷನ್ ಮಾಡ್ತೀವಿ ನಾವು. ಹಾಗಾಗಿ ಅಲ್ಲಿಗೆ ಇದು ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಒಂದೊಂದು ರೌಂಡಲ್ಲಿ ಹಾಗೆ ನೋಡಿದ್ರೆ ಮತ ಎಣಿಕೆ ಇದರಲ್ಲಿ ನೋಡಿದ್ರೆ ಮಡಿಕೇರಿ 20 rounds ಆಗುತ್ತೆ, ವಿರಾಜಪೇಟೆ 20 rounds, ಪಿರಿಯಾಪಟ್ಟ 17 rounds, ಹುಣಸೂರು 20, ಚಾಮುಂಡೇಶ್ವರಿಲಿ ಹೈಯೆಸ್ಟ್ ಇದರೊಳಗಡೆ ಅಂದರೆ 25 rounds ಆಗುತ್ತೆ ಅಲ್ಲಿ. ಮತ್ತು ಕೃಷ್ಣರಾಜ 19, ಚಾಮರಾಜ 18, ನರಸಿಂಹರಾಜ 21, ಟೋಟಲಿ 2202 ಮತಗಟ್ಟೆಗಳೇನಿದೆ ಅದರಲ್ಲಿ ಹೈಯೆಸ್ಟ್ ಅಂದರೆ 25 rounds ಚಾಮುಂಡೇಶ್ವರಿ ಒಳಗಡೆ ಬರುತ್ತೆ. ಈಗ ಆಲ್ರೆಡಿ ಕೌಂಟಿಂಗ್ ಏಜೆಂಟ್ಸ್ಗಳಿಗೆ ನಾವು ಅವರಿಗೆ ಎಲ್ಲರಿಗೂ ಅವರಿಗೂ ಕ್ಯಾಂಡಿಡೇಟ್ಸು ಎಲೆಕ್ಷನ್ ಏಜೆಂಟ್ಸ್ಗಳಿಗೂ ಟ್ರೈನಿಂಗ್ ಅನ್ನು ಮಾಡಿದ್ದೀವಿ ನಾವು, ಯಾವ ರೀತಿ ಇರಬೇಕು ಅನ್ನೋದು ಫಾರ್ಮ್ 18 ಅವರು. ನಂದಿನಿ, ಭಾರತ್ ನ್ಯೂಸ್ TV, ಮೈಸೂರು.